ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಕರ್ನಾಟಕ ರಾಜ್ಯದ ಚತುರ ಮತ್ತು ಚಾಣಾಕ್ಷ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಇಂದು ಘಟಪ್ರಭಾ ಸೇವಾದಳ ಕಾರ್ಯಕ್ರಮದ ಅಂಗವಾಗಿ ಘಟಪ್ರಭಾದಲ್ಲಿ ಯಾವ ರೀತಿ ರೂಪರೇಷೆಗಳನ್ನ ಪ್ರಾರಂಭಿಸಬೇಕು, ಅಖಿಲ ಭಾರತ ರಾಷ್ಟ್ರ ಮಟ್ಟದ ಸೇವಾದಳ ಕಾರ್ಯಕ್ರಮ ಘಟಪ್ರಭಾದಲ್ಲಿ ಇನ್ನು 2-3 ತಿಂಗಳಲ್ಲಿ ಪ್ರಾರಂಭ ಮಾಡಿಸೋಸ್ಕರ ಭರ್ಜರಿ ತಯಾರು ನಡೆಸಿದ್ದು, ಕಳೆದ ಬೆಂಗಳೂರಲ್ಲಿ ಅವರ ಸ್ಪೀಚ್ದಲ್ಲಿ ಘಟಪ್ರಭಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗುವಂತೆ ಮಾಡಿದ ಧೀಮಂತ ರಾಜಕಾರಣಿ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಅವ್ರದ್ದೊಂದು ಕಿರು ಪರಿಚಯ ವೈಶಿಷ್ಟ್ಯ ಹೇಳ್ತೀನಿ. ಇಡೀ ಜಾರಕಿಹೊಳಿ ಮಣಿತನದಲ್ಲಿಯೇ ಮೊಟ್ಟ ಮೊದಲ ರಾಜಕಾರಣ ಪ್ರಾರಂಭ ಮಾಡಿದ ನೇತಾರ ಅಂದರೆ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಸೋಲಿಲ್ಲದ ಸರ್ದಾರ, ಮಾತು ಕಡಿಮೆ ಮೌನ ಕೆಲಸ ಹೆಚ್ಚು, ಅನೇಕ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದಂಥ, ದಕ್ಷಿಣ ಭಾರತದಿಂದ ಹಿಡಿದು ಉತ್ತರ ಕರ್ನಾಟಕದಿಂದ ಪ್ರತಿಯೊಂದು ಅಭಿಮಾನಿ ಬಳಗ, ಅವರ ಓಣಿ ಓಣಿಯಲ್ಲಿ, ನಗರದಲ್ಲಿ, ಪ್ರದೇಶದಲ್ಲಿ, ಗ್ರಾಮೀಣ ಭಾಗದಲ್ಲಿ ಅನೇಕ ಅಭಿಮಾನಿಗಳನ್ನು ಹೊಂದಿದಂಥ ಏಕೈಕ ಜಾರಕಿಹೊಳಿ ಮಂಟನದಲ್ಲಿ ಒಬ್ಬ ರಾಜಕಾರಣ ಅಂದರೆ ಸತೀಶ್ ಜಾರಕಿಹೊಳಿ. ವೀಕ್ಷಕರೇ, ಇವತ್ತು ಕಾಂಗ್ರೆಸ್ ಕಾರ್ಯಾಧ್ಯಕ್ಷಕರಾಗಿ ಒಂದು ದೊಡ್ಡ ಹೊಣೆ ಹೊರಿಸಿದ್ದಾರೆ, ನಮ್ಮ ಜೊತೆ ನೇರ ಸಂವಾದ ಮಾಡಿದ್ದಾರೆ. ಇವತ್ತು ಘಟಪ್ರಭಾದಲ್ಲಿ ಅವರು ಏನೇನು ಮಾತಾಡಿದ್ದಾರೆ, ಯಾವ ರೀತಿ ಅವರು ಕಾರ್ಯಕ್ರಮಗಳನ್ನ ಹಾಕ್ತಾ ಇದ್ದಾರೆ, ನಾವು ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದೀವಿ. ಸಾಮಾನ್ಯ ಕಾರ್ಯಕರ್ತನಿಗೆ ಕೇವಲ ಪೋಸ್ಟರ್ ಹಚ್ಚು ಕೆಲಸ ಮಾಡಬಾರ್ದು, ಅವರಿಗೆ ಉನ್ನತ ಸ್ಥಾನಕ್ಕೆ ತರಬೇಕು. ನೀವು ಅದರಲ್ಲಿ ಮುಂಚೂಣಿ ಇದ್ದೀರಿ. ಮೊದಲಿಂದಲೂ ನೀವು ಲೀಡರ್ ಮಟ್ಟದ ರಾಜಕಾರಣ ಬೇಡ, ಕೇಡರ್ ಮಟ್ಟದ ರಾಜಕಾರಣ ನಾನು ಮಾಡ್ತೀನಿ ಅಂತ ನೀವು ಬೆಂಗಳೂರಿನ KPCC ಕಚೇರಿಯಲ್ಲಿ ರಾಷ್ಟ್ರ ಮಟ್ಟದ ಒಂದು ಐತಿಹಾಸಿಕ ಒಂದು ಭಾಷಣದಲ್ಲಿ ನೀವು ಪವರ್ಫುಲ್ ಸ್ಪೀಚ್ ಮಾಡಿದ್ದು ನಮ್ಮ ದೃಶ್ಯದಲ್ಲಿಯೂ ಸಹಿತ ನಾವು ಈ ಹಿಂದೆ ತೋರಿಸಿದ್ದೀವಿ. ವೀಕ್ಷಕರೇ, ಇವತ್ತು ಅವರು ತುಂಬ ಖುಷಿಯಲ್ಲಿದ್ದರು. ಮೊಟ್ಟ ಮೊದಲ ಬಾರಿಗೆ ಘಟಪ್ರಭಾದಲ್ಲಿ ಬಂದಿದ್ದಾರೆ ಕಾರ್ಯಾಧ್ಯಕ್ಷಕರಾಗಿ. ಅವರ ಪ್ರಮಾಣ ವಚನದ ನಂತರ ಇವತ್ತು ನಮ್ಮ ಜೊತೆ ನೇರ ಸಂವಾದದಲ್ಲಿ ಏನೇನು ಮಾತಾಡಿದ್ದಾರೆ ತಾವೇ ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಅವರ ಜೊತೆ ಯಾರ್ಯಾರು ಕಾರ್ಯಕರ್ತರಿದ್ರು ಕೆಲವೇ ಕ್ಷಣಗಳಲ್ಲಿ. ವೀಕ್ಷಕರೇ, ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ. ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೇಗಾಲದ ದೈವಶಕ್ತಿ ಹಾಗೂ ಮಂತ್ರಶಕ್ತಿಯಿಂದ 5 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಅಡಚಣೆ, ಮದುವೆ ವಿಚಾರದಲ್ಲಿ ವಿಘ್ನ, ವ್ಯಾಪಾರ ನಷ್ಟ, ಸಂತಾನ ಫಲ ಇಲ್ಲದಿದ್ದರೆ, ಆರೋಗ್ಯದಲ್ಲಿ ತೊಂದರೆ, ಗಂಡ ಹೆಂಡತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಸಾಲ ಬಾಧೆ, ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ, ಯಾರಿಗೂ ಹೇಳ್ಕೊಳಕಾಗದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ 5 ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು. ಕರ್ನಾಟಕ ರಾಜ್ಯ ಯುವಸೇನೆಯ ಉಪಾಧ್ಯಕ್ಷರು, ಕನ್ನಡ ಸೇನೆಯ ಒಂದು ಮುಂಚೂಣಿ ನಾಯಕನೆಂದೇ ಬಿಂಬಿಸುತ್ತಿರುವ ಘಟಪ್ರಭಾದ ಪ್ರಭಾವಿ ನ್ಯಾಯವಾದಿಗಳೂ ಆದಂಥ ಕೆಂಪಣ್ಣ ಚೌಕಾಸಿ ಅವರ ಜೊತೆ ವೀರೇಶ್ ಸಂಗಮನವರ್, ಭರಮಣ್ಣ ಗಾಡಿವಡ್ರ್, ಪ್ರವೀಣ್ ತುಕ್ಕಾನಟ್ಟಿ, ಇಲಿಯಾಸ್ ಜಮಖಂಡಿ, ಮಾರುತಿ ವಿಜಯನಗರ್, ಡಾಕ್ಟರ್ ಸಿಂಧೆ, ಇವರೆಲ್ಲರೂ ತಮ್ಮ ಕನ್ನಡ ಸಂಘಟನೆಯ ವತಿಯಿಂದ ಕೆಂಪಣ್ಣ ಚೌಕಾಸಿ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷರಿಗೆ ಒಂದು ಸತ್ಕಾರ ಸಮಾರಂಭವನ್ನು ಸಹಿತ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಇದರ ಜೊತೆಗೆ ಕರ್ನಾಟಕ ಸೇವಾದಳದ ಒಂದು ಕಳೆದ 20 ವರ್ಷಗಳ ಹಿಂದಿನ ಒಂದು ಇತಿಹಾಸ ಹೇಳ್ತೇನೆ. ಅಖಿಲ ಭಾರತ ಸೇವಾದಳದ ಅಧ್ಯಕ್ಷರಾದಂಥ ಪ್ರಹ್ಲಾದ್ ಯಾದವ್ ಜಿ ಇದ್ರು, ಮೋತಿಲಾಲ್ ಓರಾನಂತ ಮುಖ್ಯಮಂತ್ರಿಗಳು ಬಂದಿದ್ರು ಘಟಪ್ರಭಾಕ್ಕೆ, ಸೋನಿಯಾ ಗಾಂಧಿ ಅವರು ಬಂದು ಘಟಪ್ರಭಾದಲ್ಲಿ ವಾಸ್ತವ್ಯ ಮಾಡಿದ್ದು, ಇಂದಿರಾ ಗಾಂಧಿಯವರು ಘಟಪ್ರಭಾಕ್ಕೆ ಬಂದು ಇಲ್ಲಿ ದರ್ಶನ ಮಾಡಿದ್ದು ಸಹಿತ ಇತಿಹಾಸ ಇದೆ. ಇಂಥ ಒಂದು ಕರ್ಮಭೂಮಿ NS ಹರ್ಡಿಕರ್ ಡಾಕ್ಟರ್ ಅವರ ಕರ್ಮಭೂಮಿಯಲ್ಲಿ ಸತೀಶ್ ಜಾರಕಿಹೊಳಿಯವರು ಕಳೆದ 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂಥ ಕಾಂಗ್ರೆಸ್ ಸೇವಾದಳದ ಪುನಶ್ಚೇತನಗೋಸ್ಕರ ಅದರ ರೂವಾರಿ ನೇತಾರ ಒಂದು ಮಹಿಳೆ, 20 ವರ್ಷಗಳಿಂದ ಕಾಂಗ್ರೆಸ್ ಸೇವಾದಳದಲ್ಲಿ ಕಾರ್ಯನಿರ್ವಹಿಸಿದಂತ ಕಲ್ಪನಾ ಜೋಶಿ ಸಹಿತ ಇವತ್ತು ಈ ಸಮಾರಂಭದಲ್ಲಿ ಎದುರು ಕಾರ್ಯಕರ್ತರ ಮೀಟಿಂಗ್ ಜೊತೆ ಸಮಕ್ಷಮ ಮಾತನಾಡುತ್ತಾ ಸಂಘಟನೆಯೊಂದಿಗೆ ಒಂದು ಎಲ್ಲರ ಜೊತೆ ಬೆರೆತು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದುದು ಒಂದು ಗಮನ ಸೆಳೆಯುವ ಸೂಚನೆ. ಯಾಕೆಂದ್ರೆ ಕಲ್ಪನಾ ಜೋಶಿ ಅವರಿಗೆ ನಾವು 25 ವರ್ಷಗಳ ಹಿಂದೆ ಘಟಪ್ರಭಾದಲ್ಲಿ ಸೋನಿಯಾ ಗಾಂಧಿ ಅವರು ಬಂದಾಗ ಅವರು ಒಂದು ಇಂಪಾದ ಹಾಲು
ಹಾಡನ್ನ ಹೇಳಿದ್ರು ಸೇವಾದಳದ ಬಗ್ಗೆ, ಅದನ್ನ ಸ್ಟೇಜ್ ಮೇಲೆ ಸೋನಿಯಾ ಗಾಂಧಿ ಅವರು ಬಂದು ಇನ್ನೊಮ್ಮೆ ಹಾಡಿ ಒನ್ಸ್ ಮೋರ್ ಅಂತ ಹೇಳಿದ್ದು ಸಹಿತ ನಮಗೆ ನೆನಪಿದೆ ವೀಕ್ಷಕರೇ. ಸತೀಶ್ ಜಾರಕಿಹೊಳಿ ಅವರು ಇವತ್ತು ಏನು ಕಾಂಗ್ರೆಸ್ ಸೇವಾದಳದ ಪುನಶ್ಚೇತನಗೋಸ್ಕರ ಇವತ್ತು ಏನು ಕಾರ್ಯಕ್ರಮ ಘಟಪುರದಲ್ಲಿ ಮಾಡ್ತಾ ಇದ್ದಾರೆ, ಇನ್ನು ಎರಡು ಮೂರು ತಿಂಗಳಲ್ಲಿ ರಾಜ್ಯ ಮಟ್ಟದಲ್ಲ ಅಖಿಲ ಭಾರತ ಮಟ್ಟದಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ನೇತೃತ್ವ, ಸಿದ್ದರಾಮಯ್ಯ ನೇತೃತ್ವ, ಡಿ ಕೆ ಶಿವಕುಮಾರ್ ನೇತೃತ್ವ, ಎಚ್ ಕೆ ಪಾಟೀಲ್ ಇದ್ದಾರೆ, ಕರ್ನಾಟಕ ರಾಜ್ಯದ ಅನೇಕ ರಮೇಶ್ ಕುಮಾರ್ ನಂತ ದೊಡ್ಡ ದೊಡ್ಡ ರತ್ನಗಳು ಕಾಂಗ್ರೆಸ್ ದಲ್ಲಿದ್ದಾವೆ. ಅವರು ಎಲ್ಲರನ್ನು ಒಗ್ಗೂಡಿಸಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಗುಂಪುಗಾರಿಕೆ ಇಲ್ಲದೆ ನೇರವಾಗಿ ಒಂದು ದೊಡ್ಡ ಕಾರ್ಯಕ್ರಮ ಘಟಪುರದಲ್ಲಿ ಆಯೋಜಿಸಲಾಗುವುದು ಅಂತ ನಮಗೆ ನೇರ ಸಂದರ್ಶನದಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ಆ ಕಾಂಗ್ರೆಸ್ ಸೇವಾದಳದ ಹಳೆಯ 20 ವರ್ಷಗಳ ಕ್ಷಣಗಣನೆ ಈಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರಿಂದ ಅಡಿಪಾಯ ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಕಾಂಗ್ರೆಸ್ ಅಲೆ ಬರುವುದರಲ್ಲಿ ಸಂದೇಹವಿಲ್ಲ. ಯಾಕೆ ಅಂದ್ರೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಒಂದು ವೈಶಿಷ್ಟ್ಯ, ಸಾಮಾನ್ಯ ಕಾರ್ಯಕರ್ತರನ್ನ ಕರೆದು ಮಾತನಾಡಿಸೋದು, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ದೊಡ್ಡ ದೊಡ್ಡ ಶ್ರೀಮಂತರ ಬಗ್ಗೆ ಅವರನ್ನು ಕರೆಸು ಮಾತನಾಡುವುದಕ್ಕಿಂತ ನಮ್ಮನ್ನು ಭದ್ರ ಅಡಿಪಾಯ ಮಾಡಿ ನಮ್ಮನ್ನು ಉನ್ನತ ಸ್ಥಾನಕ್ಕೆ ತರುವ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಬಗ್ಗೆ ನನಗೆ ಪ್ರೀತಿ ಹೆಚ್ಚು. ಆ ಕಾರ್ಯಕರ್ತನ ಮೇಲಕ್ಕೆ ತರುವುದೇ ನನ್ನ ಧರ್ಮ, ನನ್ನ ಕರ್ತವ್ಯ ಅಂತ ಸಹಿತ ಇವತ್ತು ಬಹಳ ಖುಷಿಯಿಂದ, ಬಹಳ ಉಲ್ಲಾಸದಿಂದ, ತುಂಬಾ ಫ್ರೀಯಾಗಿ ಇದ್ರು ಇವತ್ತು ರಾಜ್ಯ ಮಟ್ಟದ ಕಾರ್ಯಾಧ್ಯಕ್ಷರಾಗಿ ಅಧಿಕಾರ ವಹಿಸಿದ ತಕ್ಷಣ ತಾವು ಸಂಪೂರ್ಣ ವಿವರವಾದ ವರದಿ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಯಾಕೆಂದ್ರೆ ಉತ್ತರ ಕರ್ನಾಟಕದ ಒಂದು ಗೋಕಾಕದ ಒಂದು ಗ್ರಾಮದಿಂದ, ಒಂದು ಸಣ್ಣ ಒಂದು ತಾಲೂಕು ಮಟ್ಟದಿಂದ ಬಂದಂತ ಸತೀಶ್ ಜಾರಕಿಹೊಳಿ ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇಂಥದೊಂದು ದೊಡ್ಡ ಕಾರ್ಯಕ್ರಮ ಘಟಪುರದಲ್ಲಿ ಮಾಡ್ತಾರಂದ್ರೆ ಇದು ಒಂದು ನಿಜಕ್ಕೂ ಒಂದು ಅದ್ಭುತ, ಶ್ಲಾಘನೀಯ ವೀಕ್ಷಕರೇ. ಆ ಕಾರ್ಯಕ್ರಮ ಯಶಸ್ಸಿಗೋಸ್ಕರ ಅವರ ಜೊತೆ ಇವತ್ತು ಕನಿಷ್ಠ ಇಲ್ಲಂದ್ರೂ ಒಂದು 200 ಕಾರ್ಯಕರ್ತರು ಸಮಯಕ್ಕಾಗಿ ಕಾಯ್ತಾ ಕೂತಿದ್ರು. ಅವರು ಬಂದ ತಕ್ಷಣ ಅವರ ಸುಖ ದುಃಖ ದುಮ್ಮಾನ, ಅವರ ಪ್ರತಿಯೊಂದು ವಿಷಯಗಳನ್ನ ಕಾರ್ಯಕರ್ತರು ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಯಾವ ರೀತಿ ನಾವು ಭೂತ ಮಟ್ಟ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಪ್ರತಿ ಮನೆ ಮನೆಗೆ ಕಾಂಗ್ರೆಸ್ ಪ್ರಚಾರ, ಕಾಂಗ್ರೆಸ್ದ ಧ್ಯೇಯೋದ್ದೇಶಗಳನ್ನು ಮುಟ್ಟಿಸಬೇಕು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರನ್ನು ಸಹಿತ ಘಟಪ್ರಭಾಕ್ಕೆ ಕರೆಸುವ ವಿಚಾರ ನಮ್ಮಲ್ಲಿ ಇದೆ. ಅದಕ್ಕೆ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಇವತ್ತು ಒಂದು ಸಣ್ಣ ಸಭೆ ಮಾಡಿದ್ದು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಆ ವಿ ಸತೀಶ್ ಜಾರಕಿಹೊಳಿ ಅವರು ಯಾವಾಗಲೂ ಎಲ್ಲಿ ಹೋಗ್ತಾರೆ ಅವರ ಅಪಾರ ಬೆಂಬಲಿಗರಿರ್ತಾರೆ. ಯಾವ ರೀತಿ ಅಪಾರ ಬೆಂಬಲಿಗರು ಇವರು ಇದ್ರು, ಆ ಪ್ರಕಾಶ್ ಬಾಗೇವಾಡಿ ಅವರು ಘಟಪ್ರಭಾದಲ್ಲಿ ಎಲ್ಲ ಸಂಘಟಿಗರನ್ನ, ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಅವರ ಎಲ್ಲ ಕ್ಷೇಮ ಸಮಾಚಾರವನ್ನ ವರದಿ ಮುಖಾಂತರ ಎಲ್ಲರನ್ನ ಕರೆದು ಮಾತನಾಡಿಸುವುದು ಸಹಿತ ನಮ್ಮ ದೃಶ್ಯದಲ್ಲಿ ನೋಡಬಹುದು. ಸೂಕ್ತ ಪೊಲೀಸ್ ಬಂದೋಬಸ್ತು ಸಹಿತ ಇತ್ತು. ಅಲ್ಲಿಯ PSI ಬಾಲ್ದಂಡಿ ಸಹಿತ ಆ ಕಾರ್ಯಕ್ರಮದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್, ಎಲ್ಲರೂ ದೂರ ದೂರ ನಿಂತು ಮಾತನಾಡಿ ಅಂತ ಹೇಳಿದ್ದು ಸಹಿತ ಒಂದು ಗಮನ ಸೆಳೆಯುವಂತ ವರದಿ ವೀಕ್ಷಕರೇ. ಸಂಪೂರ್ಣ ವರದಿ ನಮ್ಮ ದೃಶ್ಯದಲ್ಲಿ ನೋಡಬಹುದು. ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ನಂಬರ್ ಒನ್ ಚಾನಲ್ ಬೆಳೆಯುತ್ತಿರುವ ಚಾನಲ್, ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್, ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ದಲ್ಲಿ ಬರ್ತಾ ಇದೆ ವೀಕ್ಷಕರೇ. ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ, ನಿಮ್ಮ ಶಕ್ತಿಯಿಂದ ನಾನು ಮತ್ತೆ ಅನೇಕ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ. ಸರ್, ಕಾರ್ಯಾಧ್ಯಕ್ಷಕರಾಗಿ KPCC ಕರ್ನಾಟಕದಿಂದ ನೀವು ಮೊಟ್ಟ ಮೊದಲು ಉತ್ತರ ಕರ್ನಾಟಕದ ಪ್ರಥಮ ಸ್ಥಾನ ಪಡ್ಕೊಂಡು ಈಶ್ವರ್ ಖಂಡ್ರೆ ಅವರು, ಮತ್ತು ನೀವು ಉತ್ತರ ಕರ್ನಾಟಕದ ಎಷ್ಟು ಸೀಟು ನೀವು ಕಾಂಗ್ರೆಸ್ದಿಂದ ತರ್ಬೋದು ಅಂತ ಸಂದೇಶ ಕೊಡ್ತೀರಾ? ಈಗ ಸೀಟ್ ಗೆಲ್ಲುವಂಥ ವಾತಾವರಣ ಈಗೇನಿಲ್ಲ, ಯಾಕೆ ಚುನಾವಣೆ ಬಂದಾಗಾದ್ರೂ ಇನ್ನೂ ನಮ್ಮ ಮುಂದೆ ಭಾಳ ಸವಾಲುಗಳಿದೆ. ಸಾಕಷ್ಟು ವಿಷಯಗಳನ್ನು ಜನರಿಗೆ ಮುಟ್ಟಿಸಬೇಕಾಗಿದೆ, ಪಕ್ಷ ಸಂಘಟನೆ ಮಾಡಬೇಕಾಗಿದೆ. ಚುನಾವಣೆ ಗೆಲ್ಲುವುದು ಬಿಡು, ಚುನಾವಣೆ ಬಂದಾಗ ಅದನ್ನು ಮಾಡ್ತೀವಿ. ಪಕ್ಷ ಸಂಘಟನೆ ಇದ್ದರೆ ಚುನಾವಣೆ ಗೆಲ್ಲಕ್ಕಾಗ್ತದೆ. ಸೊ ನಮ್ಮ ಪ್ರಯಾರಿಟಿ ಇರೋದು ಪಕ್ಷ ಸಂಘಟನೆ, ಕಾರ್ಯಕರ್ತನ ಗುರುತಿಸುವಿಕೆ, ಇವೆಲ್ಲ ನಾವು ಪ್ರಯಾರಿಟಿಯಾಗಿ ತೋತಾ ಇದ್ದೀವಿ. ಸರ್, ನೀವು ಕೇಡರ್ ಮಟ್ಟದ್ದು ರಾಜಕಾರಣಕ್ಕಿಂತ ಲೀಡರ್ ಮಟ್ಟದ್ದು ರಾಜಕಾರಣ, ಅದು ಕೇಡರ್ ಮಟ್ಟಕ್ಕೆ ಉಳಿಬೇಕಂತ ನೀವು ಹೇಳಿದಿರಿ ಮೊನ್ನೆ ಬೆಂಗಳೂರಲ್ಲಿ. ಆಮೇಲೆ ಘಟಪ್ರಭಾದ ಹೆಸರನ್ನು ಇಡೀ ವಿಶ್ವಕ್ಕೆ ಗೊತ್ತಾಗುವಂಗೆ ಘಟಪ್ರಭಾ ಸೇವಾದಳದ ಹೆಸರು ತಗೊಂಡ್ರಿ. ಕಳೆದ 20 ವರ್ಷಗಳ ಹಿಂದೆ 17 ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಘಟಪ್ರಭಾಗೆ ಬಂದಿದ್ದರು. ಒಂದು ರಾಷ್ಟ್ರ ಮಟ್ಟದ್ದೊಂದು ಸೇವಾದಳ ಕಾರ್ಯಕ್ರಮ ಆಗಿತ್ತು. 17 ರಾಜ್ಯದ ಮುಖ್ಯಮಂತ್ರಿ ಸಹಿತ ಬಂದಿದ್ದರು ಇಲ್ಲಿ. ಪ್ರಹ್ಲಾದ್ ಜಿ ಯಾದವ್ ಜಿ ಇದ್ದರು. ಆವಾಗ ನೀವು ರಾಜಕಾರಣದಲ್ಲಿ ಬಹುಶಃ ಇರಲಿಕ್ಕಿಲ್ಲ ನನಗನ್ಸುತ್ತೆ. ಸೋನಿಯಾ ಗಾಂಧಿ ಅವರು ಇಲ್ಲಿ ವಾಸ್ತವ್ಯ ಇದ್ದರು. ಈಗ ಆ ಸಂದೇಶ ಸಾರಲಿಕ್ಕೆ ನೀವು ಅಂತಾರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಈ ಕರ್ನಾಟಕ ಆರೋಗ್ಯ ಧಾಮದಲ್ಲಿ ಆಗ್ಬೇಕು ಅನ್ನೋದು ಯಾವುದು ಸಂದೇಶ? ಅದೇ ಅದನ್ನೇ ನಾವು ಹೆಂಗರು ಸ್ಥಗಿತಗೊಂಡಂಥ ಸೇವಾದಳ ಕೇಂದ್ರವನ್ನು ಮತ್ತೆ ಪುನಃಸ್ಥಿತಿಗೊಳಿಸ್ತಾ ಇದ್ದೀವಿ. ಉದ್ದೇಶ ಅಂದರೆ ಅದನ್ನು ಬಳಸ್ಕೋಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿದ್ದಾರೆ ನಮ್ಮ ಮುಖಂಡರು ಹರಿಪ್ರಸಾದ್ ಅವರು.
ಸೊ ಹೀಗಾಗಿ ನಾವು ಮೊನ್ನೆ ನಮ್ಮ ಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡಿದೆ, ಮತ್ತು ಒಂದು ತಿಂಗಳಿಂದನೂ ಕೂಡ ನಾವು ಇಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೀವಿ ಅಲ್ಲಿ, ಅದಕ್ಕಿಂತ ಮುಂಚೆ ಇನ್ನೊಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಇದು ಪೂರ್ತಿಗೊಳಿಸ್ತೀವಿ. ನಂತರ ದಿನಗಳಲ್ಲಿ ಇದು ಉದ್ಘಾಟನೆ ಮಾಡಿ ರಾಷ್ಟ್ರ ಮಟ್ಟದ ತರಬೇತಿ ಕೇಂದ್ರ ಏನು ಹಿಂದೆ ಕನಸಿತ್ತು ಅದನ್ನು ಕನಸು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರನ್ನು ಕರೆಸೋ ವಿಚಾರ ಸರ್? ಬರ್ತಾರೆ, ಭಾಳಷ್ಟು ರಾಷ್ಟ್ರ ಮಟ್ಟದ ಮುಖಂಡರು ಬರ್ತಾರೆ, ಮತ್ತು ನಂತರ ಇದು ನಿರಂತರವಾಗಿ ನೀವೇನು ಹೇಳಿದ್ರಲ್ಲ ಆವಾಗೆ ಒಂದೇ ದಿವಸ ಬಂದು ಹೋಗಿದ್ರು, ಮೂರು ದಿವಸ ಕಾರ್ಯಕ್ರಮ ಆಗಿತ್ತು. ಇನ್ನು ಇದು ನಿರಂತರವಾಗಿ ಇಡೀ ದೇಶದ ಎಲ್ಲ ಮುಖಂಡರು ಘಟಪ್ರಭಾ ಕಡೆ ಹೆಜ್ಜೆ ಇಡ್ತಾರೆ. ಈಗ ನಿಮ್ಮ ಮೇಲೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕಾರ್ಯಕರ್ತರು, ಕಾರ್ಯಕರ್ತರದ ಕೆಲವು ಅಭಿಪ್ರಾಯ, ಸಾಮಾನ್ಯ ಕಾರ್ಯಕರ್ತನಿಗೆ ಕೇವಲ ಪೋಸ್ಟರ್ ಹಚ್ಚು ಕಾರ್ಯಕರ್ತನಾಗಬಾರ್ದು, ಅವನಿಗೆ ಒಂದು ಯಾವುದಾದ್ರೂ ಹುದ್ದೆಯ ರೂಪದಲ್ಲಿ ಅವನನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ನೀವು ಮೊದಲಿಂದನೂ ಹೇಳ್ಕೊತ ಬಂದಿದ್ದೀರಿ. ನೀವು ಲೀಡರ್ ಆಗಿ ಈಗ ಕೇಡರ್ ಜನರನ್ನು ನಾನು ನೋಡ್ತೀನಿ ಅಂತ ನೀವು ಬೆಂಗಳೂರಲ್ಲಿಯೂ ನೀವು ನಿಮ್ಮ ಸ್ಪೀಚ್ದಲ್ಲಿ ಹೇಳಿದಿರಿ, ನಿರೀಕ್ಷೆ ಭಾಳ ಇಟ್ಕೊಂಡಿದ್ದಾರೆ ಕಾರ್ಯಕರ್ತರು, ಅದ್ರ ಬಗ್ಗೆ ಈ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಸಂದೇಶನ ಹೇಳಬೇಕು. ಅದೇ ಕಾರ್ಯಕರ್ತನ ದೃಷ್ಟಿ ಇಟ್ಕೊಂಡೇ ಇದನ್ನೆಲ್ಲ ನಾವು ಹೇಳಿದ್ದು, ನಾನೇ ಸಜೆಸ್ಟ್ ಮಾಡಿದ್ದು, ಕೇಡರ್ ಬೇಸ್ ಅನ್ನೋದು ಅಧ್ಯಕ್ಷರಿಗೆ ನಾನೇ ಮಾಡಿದ್ದು. ಹೀಗಾಗಿ ಅವರು ಕೂಡ ಒಪ್ಪಿದ್ದಾರೆ, ಸಾಕಷ್ಟು ಭಾಷಣಗಳಲ್ಲಿ ಅವರು ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಕೂಡ ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿವರೆಗೆ ಇದಕ್ಕೆ ಕೇಡರ್ ಬೇಸ್ ಇರಲಿಕ್ಕಿಲ್ಲ, ಕಾಂಗ್ರೆಸ್ಗೆ ಮಾಸ್ ಬೇಸ್ ಇತ್ತಿದ್ದು, ಜನರು ಕೂಡ್ತಿದ್ರು ಹೊರತಾಗಿ ಕೇಡರ್ ಬೇಸಿಲ್ಲ. ಯಾಕಂದರೆ ಕೇಡರ್ ಬೇಸ್ ಮಾಡಲಿಕ್ಕೆ ಇದನ್ನು ಕೂಡ ನಾವು ಒಂದು ತರಬೇತಿ ಕೇಂದ್ರ ಮಾಡ್ತಾ ಇದ್ದೀವಿ. ಮತ್ತು ಮೈಸೂರಲ್ಲಿ, ಮಂಗಳೂರಲ್ಲಿ, ಗುಲ್ಬರ್ಗ, ಬೆಂಗಳೂರು, ದಾವಣಗೆರೆ ಎಲ್ಲ ಕಡೆ ಕೂಡ ಈ ರೀತಿ ತರಬೇತಿ ಕೇಂದ್ರವನ್ನು ನಾವು ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಯಾವುದು ಗುಂಪುಗಾರಿಕೆ ಮತ್ತು ಭಿನ್ನಾಭಿಪ್ರಾಯ ಕಾಂಗ್ರೆಸ್ದಲ್ಲಿ ಇಲ್ಲ, ಒಕ್ಕಟ್ಟೇ ಬಲ ಅಂತ ಎಲ್ಲರೂ ನೀವು ಸಾರಿದ್ದೀರಾ, ಇದು ಎಷ್ಟರ ಮಟ್ಟಿಗೆ ತಲುಪುತ್ತೆ ಸರ್? ಚುನಾವಣೆ ಬಂದಾಗ ನಾವೆಲ್ಲ ಒಕ್ಕಟ್ಟಿಗಿರ್ತೀವಿ, ಗುಂಪು ಅನ್ನೋದು ಇದ್ದೇ ಇರ್ತೈತಿ, ಸ್ವಾಭಾವಿಕವಾಗಿ ಗುಂಪು ಇದ್ದೇ ಎಲ್ಲ ಪಕ್ಷದಲ್ಲಿದೆ, ನಮ್ಮ ಪಕ್ಷದಲ್ಲಿದೆ, ಗುಂಪಿದೆ ಅನ್ನೋ ಕಾರಣಕ್ಕಾಗಿ ಪಕ್ಷಕ್ಕೆ ತೊಂದರೆ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಅದು ನಾವು ಒಂದೇ ವೇದಿಕೆ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೀವಿ, ಚುನಾವಣೆ ಮಾಡ್ತೀವಿ. ಸತೀಶ್ ಅವ್ರದ್ದು ಉತ್ತರ ಕರ್ನಾಟಕದಲ್ಲಿ ಭಾಳ ಪ್ರಭಾವ, ಈಶ್ವರ್ ಖಂಡ್ರೆ ಅವರು ನಿಮ್ಗಿಂತಲೂ ಒಂದು ಸ್ವಲ್ಪ ಕಡಿಮೆನೇ ಆಗ್ಬೋದು, ದಕ್ಷಿಣ ಭಾರತದಲ್ಲಿ ಡಿ ಕೆ ಶಿ ಪ್ರಭಾವಕ್ಕಿಂತಲೂ ನಿಮ್ಮದೇ ಅಲ್ಲಿಯೂ ಸಹಿತ ಅಪಾರವಾದ ನಿಮ್ಮ ಬೆಂಬಲಿಗರಿದ್ದೀರಾ. ಕರ್ನಾಟಕ ರಾಜ್ಯದಲ್ಲಿ ಈಗ ಎಷ್ಟು ಒಂದು ನೂರಕ್ಕಿಂತಲೂ ಹೆಚ್ಚು ಸೀಟು ತರುವಂಥ ಶಕ್ತಿ ನಿಮ್ಮಲ್ಲಿದೆ ಅಂತ ಅಭಿಮಾನಿ ಬಳಗಗಳನ್ನ ನೀವು ಮಾಡ್ಕೊಂಡಿದ್ದೀರಾ, ಈಗ ಅಲ್ಲಿ ಜನರಿಗೆ ಯಾವ ಕಾರ್ಯಕ್ರಮ ಹಾಕುತ್ತೀರಾ ದಕ್ಷಿಣ ಭಾರತಕ್ಕೆ? ನೀವು ಇಲ್ಲೇನು ಮಾಡ್ತೀವಿ, ಒಂದೇ ಘಟಪುರದಲ್ಲಿ ಮಾಡಿದ್ದು, ಮೈಸೂರಲ್ಲಿ, ಮೈಸೂರು ಮಾಡಿದ್ದು, ಗುಲ್ಬರ್ಗದಲ್ಲಿ ಒಂದೇ ತರಹ ಎಲ್ಲರಿಗೂ ತರಬೇತಿ ನೀಡ್ತೀವಿ, ಒಂದೇ ತರಹ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಸೇವಾದಳ ತರಬೇತಿ ಪ್ರಾರಂಭ ಯಾವಾಗ ಸರ್? ಈಗ ಆಗ್ಬೋದು, ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಈಗ ರಾಷ್ಟ್ರೀಯ ಪ್ರಮುಖರು ಪ್ರಿಯಾಂಕಾ ಗಾಂಧಿನ ಕರೆಸ್ಬೇಕು ಅನ್ನೋದು ಎಲ್ಲ ಕಾರ್ಯಕರ್ತರದ ಅಭಿಪ್ರಾಯ, ಅವ್ರು ಬಂದರೆ ಒಂದು ಸ್ವಲ್ಪ ಮಾಸ್ಲಿ ಇದಾಗ್ಬೋದು, ಜನ ಹೆಚ್ಚು ಆಕರ್ಷಿತ ಆಗ್ಬೋದು ಕಾಂಗ್ರೆಸ್ ಹತ್ರ, ಯಾಕಂದರೆ ಬಿ ಜೆ ಪಿ ವೈಫಲ್ಯ ಭಾಳ ಆಗ್ತಾ ಇದೆ, ಈಗಾಗಲೇ ಎಷ್ಟೋ ಕಾರ್ಮಿಕರು 85% ಜನ ಎಲ್ಲ ಬೀದಿಗೆ ಬಂದಿದ್ದಾರೆ, ಇದ್ರ ಬಗ್ಗೆ ಬಿ ಜೆ ಪಿ ವೈಫಲ್ಯ ಬಗ್ಗೆ ನೀವು ಯಾವ ರೀತಿ ಹೇಳ್ತೀರಾ ಹೇಳಿ ಮಾಡೋಣ. ಅದಕ್ಕೋಸ್ಕರ ನಾವು ತರಬೇತಿ ಅದು ಒಂದು ಅಂಗವೇ, ಬಿ ಜೆ ಪಿ ವೈಫಲ್ಯ ಭಾಷಣ ಮುಖಾಂತರ ಹೇಳಲಿಕ್ಕಾಗಲ್ಲ, ಅವ್ರು ಕೂಡಿಸಿ ಅಂಕಿಅಂಶಗಳನ್ನು ಹೇಳಲಿಕ್ಕೆ ತರಬೇತಿ ಅಂತೀವಿ ನಾವು, ಅದೇ ಕೇಡ್ರ ಬೇಸು. ಅದಕ್ಕೆ ಅದರಲ್ಲಿ ಇವೆಲ್ಲ ಒಳಗೊಂಡಿರ್ತವೆ, ಪಕ್ಷ ಸಂಘಟನೆ ಇದೆ, ದಿನನಿತ್ಯ ಆಗುವುಗಳನ್ನು ಕೂಡ ನಾವು ಅವ್ರಿಗೆ ಟೀಚ್ ಮಾಡ್ತೀವಿ, ಅದೇ ಕೇಡ್ರ ಬೇಸು. ಸರ್, ನಿಮ್ಮ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಿದ್ದಾರೆ ಜನ, ಉತ್ತರ ಕರ್ನಾಟಕ ಅಂತೂ ಪೂರಾ ಅವಲಂಬಿತ ನಿಮ್ಮದು. ಈಗ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ 500 ಕೋಟಿ ಖರ್ಚು ಮಾಡ್ಕೊಂಡು ಸುವರ್ಣಸೌಧ ಮಾಡಿದರು, ಈಗ ಜಿಲ್ಲಾ ಮಟ್ಟದ ಕಚೇರಿ ಮಾತ್ರ ಅಲ್ಲಿ ಸೀಮಿತಗೊಳಿಸ್ತಾ ಇದ್ದಾರೆ, ಅದನ್ನು ಮತ್ತೆ ಅದು ಕೊರೋನಾ ಟೈಪ್ ಆಗ್ಬೋದು, ರಾಜ್ಯ ಮಟ್ಟದ್ದು ಕಚೇರಿಗಳಲ್ಲಿ ಬರಲಿಕ್ಕೆ ನಿಮ್ಮ ಪಕ್ಷದ ಧೋರಣೆ ಏನು ನೋಡೋಣ. ಹಿಂದೆ ಕೂಡ ನಾವು ಹೇಳಿದ್ದೀವಿ ಬರಬೇಕಂತ, ಆದರೂ ಬರಲಿಕ್ಕೆ ಅಲ್ಲಿ ಅನಾನುಕೂಲ ಆಗ್ತದೆ, ಬರ್ತಾ ಇಲ್ಲ. ಯಾಕೆಂದರೆ ಬೆಂಗಳೂರಿನಲ್ಲಿ ಎಲ್ಲರೂ ಅಧಿಕಾರಿಗಳಿರೋದ್ರಿಂದ ಇಲ್ಲಿ ಬರಲಿಕ್ಕೆ ಭಾಳ ಜನ ಒಪ್ತಾ ಇಲ್ಲ. ಹೀಗಾಗಿ ಬಹುಶಃ ಅದನ್ನು ಈಗ ಟೆಂಪ್ರರಿಯಾಗಿ ಜಿಲ್ಲಾ ಮಟ್ಟದ ಕಚೇರಿಯನ್ನು ಉಪಯೋಗ ಮಾಡ್ತಾ ತಾತ್ಪೂರ್ತಿಕವಾಗಿ ಮಾಡ್ತಿದ್ದಾರೆ, ಮಾಡಲಿ ಮುಂದಿನಗಳು ನೋಡೋಣ, ಅವ್ರು ತರಲಿಕ್ಕೆ ಕೂಡ ಪ್ರಯತ್ನ ಮಾಡೋಣ. ಓಕೆ ಸರ್, ತುಂಬ ಥ್ಯಾಂಕ್ಸು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ನಮಸ್ಕಾರ ಸರ್.